ಅಣ್ಣ ವಿಜಿ ಕಾಲ್ ಮಾಡ್ತಿದ್ದಾನೆ. ಮೋಸ್ಟ್ಲಿ ಇಂಜೆಕ್ಷನ್ ಚುಚ್ಚಿದಾನೆ ಅನ್ಸುತ್ತೆ. ರಿಸೀವ್ ಮಾಡಿ, ರಿಸೀವ್ ಮಾಡ್ತೀನಿ. ಹಲೋ ಕಂದ, ಏನಾಯ್ತು? ಗೀತಾ ಸಿಕ್ಕಿದ್ಲೇನೋ? ಹಾಂ ಅಮ್ಮ, ಸಿಕ್ಕಿದ್ಲು. ಆದ್ರೆ ನನ್ನ ಅವಾಯ್ಡ್ ಮಾಡ್ತಿದ್ದಳಮ್ಮ. ಜೀವನ ಪೂರ್ತಿ ನಾನು ಇಲ್ಲದೆ ಇರ್ತಾಳಂತೆ. ಅವಳು ಸರಿ ಹೋಗೋದು ಅವಳಿಗೆ ಬೇಕಾಗಿಲ್ವಂತೆ. ಅವಳು ಇದೇ ರೀತಿ ಸತ್ರ ಪರವಾಗಿಲ್ಲ ಅಂತಿದ್ದಾಳಮ್ಮ. ಅಲ್ಲ ಕಣೋ, ಅವಳು ಇಂಜೆಕ್ಷನ್ ತಗೊಂಡ್ಲೋ ಇಲ್ವೋ? ನನ್ನೇ ಬೇಡ ಅಂದಳು, ಇನ್ ಇಂಜೆಕ್ಷನ್ ತಗೊಂತಾಳ. ನೋಡು ಮಗನೇ, ನಮಗೀಗ ಮೊದಲು ಗೀತಾ ಹುಷಾರಾಗೋದು ಮುಖ್ಯ. ಹೋಗಿ ಇಂಜೆಕ್ಷನ್ ಕೊಡು. ಆದ್ರೆ ಹಿಂದೆ ಬರಬೇಡ ಅಂತ ಹೇಳದ್ಲಮ್ಮ, ಆಣೆ ಬೇರೆ ಹಾಕಿದಾಳೆ. ವಿಜಿ, ಒಳ್ಳೆ ಮಕ್ಳ ತರ ಆಡ್ಬೇಡ. ನೋಡು, ಏನ್ ಮಾಡಿದ್ರು ತಾನು ಸರಿ ಆಗಲ್ಲ ಅನ್ನೋ ನೆಗೆಟಿವ್ ಥಾಟ್ ಇಂದ ಅವಳು ಹೀಗೆ ಆಡ್ತಾ ಇದ್ದಾಳೆ. ಬಟ್ ಅವಳಿಗೆ ಅವಳ ಕಾಲ್ಗಳು ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಬರಬೇಕು. ಆಗ ಎಲ್ಲ ಸರಿ ಹೋಗುತ್ತೆ ವಿಜಿ. ಆ ನಂಬಿಕೆ ಬರೋದು ಇಂಜೆಕ್ಷನ್ ಇಂದ ಮಾತ್ರ. ಯಾಕಂದ್ರೆ ಅದನ್ನ ಡೈಲಿ ತಗೊಳ್ಳೋದ್ರಿಂದ ಅವಳಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಬಹುದಲ್ವಾ? ಅವಳ ಆಣೆ ಗೀಣೆ ಏನು ಬೇಕಾದ್ರೂ ಹಾಕ್ಲಿ, ನೀನ್ ಅದ್ ಯಾವ್ದ್ರ ಬಗ್ಗೆನು ಯೋಚಿಸ್ದೆ ಅವಳ ಆರೋಗ್ಯದ ಬಗ್ಗೆ ಮಾತ್ರ ಯೋಚಿಸು. ನೋಡು ಕಂದ, ನೀನೀಗ ಯಾವ ದಾರಿ ಹಿಡಿದ್ರು ಪರವಾಗಿಲ್ಲ, ಒಟ್ನಲ್ಲಿ ಅವಳಿಗೆ ಇಂಜೆಕ್ಷನ್ ಕೊಡೋದಷ್ಟೇ ಮುಖ್ಯ. ಬೇಗ ಹೊರಡು ಕಂದ. ಸರಿ ಮಾ, ಈಗ್ಲೇ ಹೋಗ್ತೀನಿ. ನಾನು ಇದೇ ಸ್ಥಿತಿಲಿ ಸತ್ರು ಪರವಾಗಿಲ್ಲ, ನನಗೇನು ಚಿಂತೆ ಇಲ್ಲ. ನಿನಗೆ ತಾಕತ್ತಿದ್ರೆ ನನ್ನ ಮರ್ತು ನಗ್ನಗ್ತಾ ಬದುಕು ತೋರಿಸು. ಇನ್ ಮುಂದೆ ಏನಾದ್ರೂ ನನ್ನ ಹಿಂದೆ ಬಂದ್ರೆ ನನ್ ಮೇಲೆ ಆಣೆ. ಇಲ್ಲ, ನನಗೆ ನನ್ನ ಹೆಂಡತಿನೇ ಮುಖ್ಯ. ಅವಳ ಆಣೆಯಿಂದ ನನಗೇನಾದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಚೆನ್ನಾಗಿರ್ಬೇಕು. ತಂಗಿಮ್ಮ, ಈ ಆಟದಲ್ಲಿ ಗೆಲುವು ನಮ್ದೇ ಅಲ್ಲ. ಸಿಸ್ಟರ್, ಒಂದು ಮಾತು ಹೇಳ್ತೀನಿ. ನಿಮ್ಮ ಗಂಡನ ಹತ್ರ ನೀವು ಅಷ್ಟೊಂದು ಒರಟಾಗಿ ನಡ್ಕೊಂಬಾರ್ದಾಗಿತ್ತು. ನೀವು ಕಂಡ್ರೆ ಎಷ್ಟು ಪ್ರೀತಿ ಅವ್ರಿಗೆ, ನಿಮಗೆ ಅವ್ರ ಮೇಲೆ ಪ್ರೀತಿನೇ ಇಲ್ವಾ? ಪ್ರೀತಿ ಇರೋದಕ್ಕೆ ಅಲ್ವಾ ನಾನು ಅವನಿಗೆ ಬೈದು ಕಳಿಸಿದ್ದು.